ಈ ಹುಡುಗರು ಎಮ್ ಎ ಮೇಂಟೈನ್ ಮಾಡ್ತಿದ್ರಲ್ಲ, ಇದು ಇವೊಂದು ಮುತ್ತೇಗೌಡ್ರದ್ದು, ಅವ್ರು ಅಲ್ಲಿಗೆ ಆ ಕಡೆಗೆ ಹೋಗಕ್ಕೆ ನೋಡಿದ್ದಾರೆ, ಇವಳು ಅಲ್ಲಿ ಬಂದು ಬೀಳೋದನ್ನು ನೋಡಿದ್ದಾರೆ. ಆಮೇಲೆ ಎತ್ಕೊಂಡೋಗಿ ಅವರ ಶೆಡ್ ಇದಲ್ಲ ಅಲ್ಲಿ ಅವಳಿಗೆ ಏನೋ ತಿನ್ನಕ್ಕೇನೋ ಕೊಟ್ಟು ಎಲ್ಲ ಮಾಡಿದ್ದಾರೆ, ಹಾಲು ಗೀಲು ಏನೋ ಇದು ಮಾಡಿ ಆಮೇಲೆ ಇದು ಮಾಡಿದ್ದಾರೆ ಅತ್ಯಾಚಾರ. ಆರು ಜನ ಹುಡುಗರು ಮುತ್ತುಲಕ್ಷ್ಮಿಗೆ ಕೊನೆ ಹೇಳಿದಲ್ಲ ಹೆಸರುಗಳು, ನಾನು ಮುತ್ತುಲಕ್ಷ್ಮಿ ವೀರಪ್ಪನ ಹೆಂಡತಿ ಅಂತ. ಆಗ ಏನು ಮಾಡಿದ್ರು, ಬೆಚ್ಚ ಬಿದ್ದಾರೆ ಎಲ್ಲ, ಶೇಕ್ ಆಗಿಬಿಟ್ಟಿದ್ದಾರೆ. ವೀರಪ್ಪನ ಹೆಂಡತಿ ಅಂತ ಕಡೆನೆ ಬೈನಕಲ್ಲನ್ನು ತಗೋ ಅಲ್ಲಿ ನೋಡು, ಕರೆಕ್ಟಾಗಿ ಕೆಳಗೆ ನೋಡು ಅಂತ. ಸಾರ್ ನಮ್ಮ ಆಚಾರ್ಯ ಸರ್ ಅವನು, ಅದೇನೋ ಹೆಸರು ಹೇಳ್ದ ಚಾಮನ ಸಾರ್, ಅದು ನಮ್ಮ ಟೀಮ್, ಅದು ಚಾಮ ಯಾವ ಟೀಮ್ಲಿದ್ದ ಸಾರ್, ಬಿದ್ರಿ ಸಾಹೇಬ್ರು, ಅದು ರಾಕೆಟ್ ಲಾಂಚರ್ ಹೊಡೆದಿದ್ರೆ ಬಿದ್ರಿ ಬಿದ್ರಿ ಅಡ್ಡ ಬಂದಿದ್ದಲ್ಲಿ. ಆಮೇಲೆ ಇವರು ಸಡನ್ ಆಗಿ ಬರೋ ಬಿದ್ರಿ ಬಿದ್ರಿ ಕೂತನೇ ಮಾರೋ ಅಂತಂದ್ಬಿಟ್ಟು ದಡಾರ ಅಂತ ಹೊಟ್ಟೆ ಹೋಯ್ತದು. ನಾನು ಇಲ್ಲಪ್ಪ ಅದೇ ಇದು ಲಾಂಚರೆ ಅನ್ಕೊಂಬಿಟ್ಟೆ, ಕುರಿ ವ್ಯಾಪಾರ ಮಾಡೋಣ ಅಂತ ಮಾಡಿ ಅಂತಂದೆ. ಆಮೇಲೆ ಅದೆಷ್ಟೋ ಕೇಳಿದಕ್ಕೆ ಅವನು 600 ರೂಪಾಯಿ ಏನು ಹೇಳ್ದೆ ಕೊಟ್ಟರು. ಕೊಟ್ಬಿಟ್ಟು ಹಿಂಗೆ ತಗೊಂಡು ಅವನೊಬ್ಬ ಬಿಳಿ ಅಕ್ಕಿ ಬೇಳೆ ಎಲ್ಲ ತಂದು ಹಾಕೊಂಡು ದಿನ ಬೆಳೆದ್ರೆ ಊಟ ತಿಂಡಿ ಎಲ್ಲನೂ ಅಲ್ಲಿ ಅಷ್ಟು ಜನಕ್ಕೆ ಕೂತ್ಕೊಂಡು ಉಪದೇಶಗಳು ಮಾಡೋದವರು. ಇದ್ರ ಮಧ್ಯೆ ಏನಾಗಿದೆ, ಕೆಲವ್ರಿಗೆ ಅರ್ಧಂಬರ್ಧ, ಯಾಕೆಂದರೆ ಅಲ್ಲಿ ಏಟು ತಪ್ಪಿತ್ತು, ಜಾಗ ಇರಲಿಲ್ಲ ಅವ್ರಿಗೆ. ಸ್ವಲ್ಪ ದಿನ ರೆಸ್ಟ್ ತಗೊಂಡು ಇವರು ಆ್ಯಟಿಟ್ಯೂಡ್ ತಿಳ್ಕೊಂಡು ಅಲ್ಲಿಗೆ ಹೋಗ್ಬಿಡೋಣ ಅನ್ನೋ ಮೂಡ್ಗಳಿತ್ತು. ಅದು ಕೆಲವ್ರಿಗೆ ಅರ್ಥ ಆಗಿತ್ತು, ಶ್ರೀನಿವಾಸ್ ಡಿ ಎಫ್ಗೆ ಅರ್ಥ ಆಗಲಿಲ್ಲ. ಅಲ್ಲಿ ಆ ಗನ್ನು ಅವ್ನು ಕಳ್ಳರ ಕೈಗೆ ಹೋದರೆ ಕಷ್ಟ ಆಗ್ತದೆ, ರಿಕವರಿ ಮಾಡಿಬಿಡು ಅಂತ ಬೇಕು ಅಂತಾನೆ ಹರಿಕೃಷ್ಣ. ಇವ್ರ ಹತ್ರ ಇದ್ದಿದ್ದು AK-47 ಪಿಸ್ಟಲ್ ಎರಡನ್ನು ಇಸ್ಕೊಂಬಿಟ್ಟು, ಇವ್ರಿಗೆ ಬೇಕಾಗಿರಲಿಲ್ಲ ಅದು. ಓಪನ್ನಾಗಿ ನಾವು ಅಲ್ಲಿ ಇದು ಮಾಡೋಕ್ಕಾಗಲ್ಲ, ಇನ್ನು ಪೊಲೀಸ್ ಕಸ್ಟಡಿ ಅಂತಂದರೆ ಪೊಲೀಸ್ ಇದು ರಿಮ್ಯಾಂಡ್ ಇದರಲ್ಲೂ ಮಾಡೋಕ್ಕಾಗಲ್ಲ, ಅದು ಪ್ರೈವೇಟ್ ಆಗಿರ್ತದೆ, ಹಾಂಟೆಡ್ ಜಾಗ. ಅಲ್ಲಿ ಯಾರ ಮೇಲಾರು ಅವರು ಈಗ ಕೆಲವರು ಹೆಸರು ಹೇಳೋಕ್ಕೆ ಹೆದರ್ತಾರೆ, ಇಂಥವ್ರು ಮಾಡಿದ ಅಂಥವ್ರು ಮಾಡಿದ ಅಂತ. ಇಲ್ಲೆಲ್ಲ ಓಪನ್ ಪೊಲೀಸ್ ಸ್ಟೇಷನ್ನಲ್ಲಿ ಮಾತಾಡ್ತಿದ್ರೆ ಅದು ನನ್ನ ಹೆಸರು ಹೇಳ್ದ ಇವ್ರ ಹೆಸರು ಹೇಳ್ದ ಇವೆಲ್ಲ ಬರ್ತವೆ. ಅದಕ್ಕೆ ಇಲ್ಲಿ ಕಂಪ್ಲೀಟ್ಲಿ ಒಂದು ಇದು ಹಾಂಟೆಡ್ ಜಾಗ. ಅಲ್ಲಿ ಏನಾಗ್ಬಿಟ್ಟಿದೆ, ಒಂದು ಗುಡ್ಡದ ಮೇಲೆ ಹತ್ತಿ ಪಾಸಾಗಿ ಹಿಂಗೆ ಇಳಿತಾ ಇರ್ಬೇಕಾದ್ರೆ ಎದುರುಗಡೆನೆ ಒಂದು ದಾರಿ ಗೇಮ್ ರೋಡ್ ಕಾಣಿಸ್ತಿದೆ. ಒಬ್ಬ ಗನ್ ಹಿಡ್ಕೊಂಡು ಹಿಂಗೆ ಹಿಂದಕ್ಕೆ ಹೋಗ್ಬಿಟ್ಟ, ಹಿಂಗೆ ನಿಂತಿದ್ದವನು ಮರ್ಯಾದ ಅಂದ್ರೆ ಅದೇ, ಅದು ಯಾಕೋ ಅಂದ ಅಂದರೆ ಎಲ್ಲಿದ್ದವನು ಮರ್ಯಾದ. ಬೈನಾಕಲಲ್ಲಿ ನಾನು ನೋಡ್ತಾ ಇದ್ದೆ, ಆಮೇಲೆ ಭಾವ ಅವ್ರಿಗೆ ಕೊಟ್ಟೆ, ನೋಡಲ್ಲಿ ಇದನ್ನು ನೋಡಿ ಅಂತ. ಅವ್ರಿಗೆ ಅಲ್ಲಿ ಅಷ್ಟೊತ್ತು ಯಾರು ಕಾಣಲಿಲ್ಲ. ಬಿಂದರ್ಗೆ ಬಿಂದರ್ ಅವರೇ ಇದ್ದರು, ನನ್ನ BSF ಕ್ಯಾ ಇವರು ಕ್ಯಾಪ್ಟನ್, ನಮ್ಮ SPI ನಮ್ಮ ಜೊತೆ ಇದ್ದು ನಮ್ಮ ಟೀಮ್ ನನ್ನ ಟೀಮಲ್ಲಿ. ಅವ್ರು ನೋಡಿದ್ರು ಏನು, ಅವ್ರಿಗೂ ಏನು ಕಾಣಲಿಲ್ಲ. ಏನು ಅಂತಂದರು, ಅಲ್ಲಿ ಒಬ್ಬ ಯಾರೋ ಇದ್ದ ಗನ್ ಇಟ್ಕೊಂಡು ಹಿಂಗೆ ಹೋದ ಅಂತ. ಸಡನ್ನಾಗಿ ಹಿಂದೆ ತಿರುಗ್ಬಿಟ್ಟು ಬರೋ 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 ರಾಕೆಟ್ ಲಾಂಚರ್ಗಳು. ಏ ಇಲ್ಲ ಅದು ಇದು ಕನ್ಫರ್ಮ್ ಆಗಬೇಕದು ಯಾರು ಅಂತ ಗೊತ್ತಾಗ್ತಿಲ್ಲ. ಅವರು ಆ ಕಡೆ ವೀರಪ್ಪ ಅಲ್ಲ ಅಂತಂದ. ಇಲ್ಲ ಇಲ್ಲ ಇದು ನಮ್ಮ ಟ್ರ್ಯಾಕಲ್ಲಿ ಯಾರು ಬರೋಂಗೇ ಇಲ್ಲ. ಯಾರು ಬರೋಕ್ಕೆ ಸಾಧ್ಯ, ವೀರಪ್ಪನೇ ಬರಬೇಕು. ಸ್ವಲ್ಪ ಇರಿ ಬರೋ ಬರೋ ಅಂತ ಎಲ್ಲ ಲೋಡ್ ರೆಡಿ ಮಾಡೇಬಿಟ್ರು. ಅದು ಹೊಡೆದ್ರೆ ಅದು ರಾಕೆಟ್ ಲಾಂಚರ್ ಗೊತ್ತಲ್ಲ, ಅದು ಒಂದು ಫುಟ್ಬಾಲ್ ಗ್ರೌಂಡ್ ಅಷ್ಟೇ ಡೆಸ್ಟ್ರಾಯ್ ಆಗಿಬಿಡ್ತದೆ. ಆಮೇಲೆ ಅವ್ನು ನೋಡಿದೆ ನಾನು, ಕಾಲು ಒಬ್ಬ ಕಾಲು ಚಾಚ್ಕೊಂಡು ಗೇಮ್ ರೋಡ್ ಕಡೆಗೆ ಬರೀ ಇಷ್ಟು ಕಾಲು ಕಾಣಿಸ್ತಾ ಇದೆ. ಆಮೇಲೆ ಒಬ್ಬ ಇಲ್ಲಿ ಇನ್ನಿಬ್ಬರು ವಾಚರ್ಗಳು ಈ ಕಡೆ ತಿರುಗಿ ಗನ್ ಹಿಡ್ಕೊಂಡೆ ಹಿಂಗೆ ಬಂದರು. ನನ್ನ ಹತ್ರ ವಾಚರ್ ಇದ್ನಲ್ಲ, ಅವನು ಬಂಡೀಪುರದವನೇ, ಅವನಿಗೆ ತೋರಿಸ್ದೆ ಬೈನಕಲ್ಲನ್ನು ತಗೋ ಅಲ್ಲಿ ನೋಡು ಕರೆಕ್ಟಾಗಿ ಕೆಳಗೆ ನೋಡು ಅಂತ. ಸಾರ್ ನಮ್ಮ ಆಚಾರ್ಯ ಸರ್ ಅವನು, ಅದೇನೋ ಹೆಸರು ಹೇಳ್ದ ಚಾಮನ ಸಾರ್, ಅದು ನಮ್ಮ ಟೀಮ್, ಅದು ಚಾಮ ಯಾವ ಟೀಮ್ಲಿದ್ದ ಸಾರ್, ಬಿದ್ರಿ ಸಾಹೇಬ್ರು, ಅದು ರಾಕೆಟ್ ಲಾಂಚರ್ ಹೊಡೆದಿದ್ರೆ ಬಿದ್ರಿ ಬಿದ್ರಿ ಅಡ್ಡ ಬಂದಿದ್ದಲ್ಲಿ. ಆಮೇಲೆ ಇವರು ಸಡನ್ನಾಗಿ ಬರೋ ಬಿದ್ರಿ ಬಿದ್ರಿ ಕೂತನೇ ಮಾರೋ ಅಂತಂದ್ಬಿಟ್ಟು ದಡಾರ ಅಂತ ಹೊಟ್ಟೆ ಹೋಯ್ತದು. ನಾನು ಇಲ್ಲಪ್ಪ ಅದೇ ಇದು ಲಾಂಚರೆ ಅಂದ್ಕೊಂಬಿಟ್ಟೆ. ಅದು ನೋಡಿದ್ರೆ ಪ್ಯಾರಚೂಟ್ ಲೈಟು, ಅದು ಅದು ಲೈಟು ಕತ್ಲೆ ಆದಾಗ ಏನಾದ್ರು ಲೊಕೇಶನ್ ಕಾಣದೇ ಇದ್ದಾಗ ಅದನ್ನು ಮಿಲ್ಟ್ರಿಲಿ ಉಪಯೋಗಿಸ್ತಾರೆ. ಅದು ಅಲ್ಲೋಗಿ ಲೈಟ್ ಬಿದ್ದಾಗ ಅದರ ಆ ಬೆಳಕಿನ ಇದ್ರ ಮೇಲೆ ಫೈರ್ ಮಾಡೋದು, ಅದು ಬೆಳ್ಕೊತ್ತಲ್ಲ ಇವ್ರು ಫೈರ್ ಮಾಡಿದ್ರು. ಅಲ್ಲಿಂದ ವೈರ್ಲೆಸ್ ನಮ್ಮ ಹತ್ರನೂ ಇತ್ತು, ಅಲ್ಲಿಂದ ಬಿದ್ರಿ ಸಾಹೇಬ್ರೇ ಏಯ್ ಯಾರಲೇ ಅವನು ಫೈರ್ ಮಾಡಿದ್ದು, ಅದು ಒಂದೊಂದಕ್ಕೆ 750 ರೂಪಾಯಿ ಆಗ್ತದೆ ಇಳಿಸಿ. ಆಮೇಲೆ ಇವ್ರು ಕೇಳಿದ್ರು ನೀವು ನಮ್ಮ ಟ್ರ್ಯಾಕ್ಗೆ ಹಾಕಿ ಬಂದ್ರಿ, ದಾರಿ ಮಿಸ್ ಆಯಿತು ಅಂತ. ಸರಿ ಅದೇ ರೂಟಲ್ಲಿ ಬರ್ತಾಯಿದ್ದೀವಿ ನಾವು, ಅಲ್ಲೇ ಇರಿ ಅಂತ ಅಂದ್ಬಿಟ್ಟು ಇಬ್ಬರು ಒಂದು ಕಡೆ ಸೇರಿದ್ರು.
ಸೇರ್ಕೊಂಡು ತಿರುಗಿ ಒಂದು ಸ್ಕೂಲ್ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ನಮ್ಮದು ನಿಮ್ಮ ಟ್ರ್ಯಾಕ್ ಆ ಕಡೆ ಹೋಗ್ತದೆ, ನಮ್ಮ ಟ್ರ್ಯಾಕ್ ಇಲ್ಲಿ ಭವಾನಿ ಸಾಗರ್ ಅಂದ್ಬಿಟ್ಟು ಅವ್ರು ಆ ಕಡೆ ಕಳಿಸಿ ಭವಾನಿ ಸಾಗರಲ್ಲಿ ಇನ್ನೇನು ಇನ್ನೊಂದು ಅರ್ಧ ದಾರಿಲಿದ್ದು ಅಲ್ಲಿ ಎಲ್ಲ ಟಾಮ್ ಟಾಮ್ ಮಾಡಿದರು ಎಲ್ಲೂ ಜನಗಳು ಕಾಡೊಳಗೆ ಬರೋಂಗಿಲ್ಲ ಅಂತ. ಇವರು ಅಲ್ಲೇನಾಗಿದೆ, ನಾನು ನನ್ನ ಹತ್ರ ಯಾವಾಗಲೂ ಬೈನಾಕಲಿರೋದು ನೋಡ್ತೀನಿ, ಅಲ್ಲಿ ಯಾರೋ ಲೊಕೇಶನ್ಲಿ ಎಂಥದ್ದು ಒಬ್ಬ ಮನುಷ್ಯ ಕಾಣಿಸ್ತಾ ಇದ್ದಾನೆ ದೂರ, ಸಿಕ್ಕಾಬಿಟ್ಟು ದೂರ ಇತ್ತದು, ಬ್ಲರ್ರಾಗಿ ಕಾಣಿಸ್ತಿದ್ದು. ಆಮೇಲೆ ತಿರುಗಿ ಇವ್ರಿಗೆ ಅಲ್ಲಿ ಯಾರೋ ಇದ್ದಾರೆ, ತಿರುಗಿ ಇವ್ರೂ ಬರೋ 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 ಆಗಲೇ ತಿರುಗಿ ಇನ್ನೊಂದು ಗನ್ನು, ಇಲ್ಲ ಇಲ್ಲ ಆ ಕಡೆ ವ್ಯಾಲಿ ಇದೆ ತಪ್ಪಿಸ್ಕೊಳ್ಳೋಕೆ ಜಾಗ ಇಲ್ಲ, ಅವ್ರೇನಿದ್ರು ವ್ಯಾಲಿ ಬಿದ್ದು ಸಾಯ್ಬೇಕಾಗ್ತದೆ ಅಲ್ಲಿ, ಈಗ ನಾವು ಈಸಿ ಕವರ್ ಮಾಡ್ಬೋದು ಹತ್ರ ಹೋಗೋಣ ಅಂತ. ನೈ ನೈ ಮಾರ್ನಾಯ ಅಂತ, ಇಲ್ಲ ಸರ್ ಅಲ್ಲಿ ವಿ ಕ್ಯಾನ್ ಕ್ಯಾಚ್ ದೇಮ್ ಅಂತ ಅಂದಮೇಲೆ ಹತ್ರ ಹೋದು. ಅಲ್ಲೊಬ್ಬ ಮುದುಕ ಒಬ್ಳು ಹುಡುಗಿ ಕುರಿ ಮೇಯಿಸ್ಕೊಂಡು ಬಂದ್ಬಿಟ್ಟವ್ರು. ನೀ ಆಮೇಲೆ ಕನ್ನಡ ಗೊತ್ತವ್ರಿಗೆ, ಏ ಇಲ್ಲಿ ಯಾಕೆ ಬರಕ್ಕೆ ಹೋದ್ರಿ, ಗೊತ್ತಿಲ್ಲ ಸಹ ಇಲ್ಲಿ ಮೇಯ್ಕೊಂಡು ಬಂದ್ಬಿಟ್ಟು ಹಂಗೆ ದಾರಿ ತಪ್ಪಂಗಿದ್ದು, ಫೈರ್ ಗೀರ್ ಆಗಿದೆ ಏನು, ಈಗ ನೋಡಿ ಇಲ್ಲಿ ಫೈರ್ ಆಗ್ತಿತ್ತೀಗ, ಬುದ್ಧಿ ಇಲ್ವ ನಿಮಗೆ, ಟಾಮ್ ಟಾಮ್ ಮಾಡಿದ್ದಾರೆ ತ ಎಲ್ಲ ಇಡೀ ಊರಿಗೆ ಪ್ರಚಾರ ಮಾಡಿದ್ದಾರೆ, ಒಂದು ವಾರ ಇಲ್ಲೆಲ್ಲ ಕೂಮಿಂಗ್ ನಡೀತಾ ಇರ್ತದೆ ಯಾರು ಬರಬೇಡಿ ಅಂತ. ಗೊತ್ತಿಲ್ಲ ಸರ್ ನಮ್ಗೆ ಯಾರು ಹೇಳಿರು, ಖಾಲಿ ಮಾಡಿ, ಇನ್ನು ಬೇರೆ ಗ್ರೂಪ್ಗೆ ಏನಾದ್ರು ಸಿಕ್ಕಿದ್ರೆ ಏನಾದ್ರು ಆಗಿರೋದು ಅಂದ್ಬಿಟ್ಟು ಎಷ್ಟೋ ಸೌದಾಗರು ಕುರಿ ವ್ಯಾಪಾರ ಮಾಡೋಣ ಅಂತ ಮಾಡಿ ಅಂತಂದೆ. ಆಮೇಲೆ ಅದು ಎಷ್ಟೋ ಕೇಳೋದಕ್ಕೆ ಅವನು 600 ರೂಪಾಯಿ ಏನು ಹೇಳ್ದೆ ಕೊಟ್ಟರು. ಕೊಟ್ಬಿಟ್ಟು ಹಿಂಗೆ ತಗೊಂಡು ಅವನೊಬ್ಬ ಮಿಲ್ಟ್ರಿ ಅವನೊಬ್ಬ ಇದ್ದ, ಅವನು ಅದನ್ನು ಹಗ್ಗ ಕಟ್ಟಿ ಕರ್ಕೊಂಡು ಹೊರಟ. ಹೊರಟ್ಬಿಟ್ಟು ಆದಮೇಲೆ ಇಲ್ಲಿ ತಿರುಗಿ ಅಷ್ಟು ದೂರ ಬಂದ್ಬಿಟ್ಟು 600 ರೂಪಾಯಿ ಕಮ್ಮಿ ಆಯ್ತಲ್ವಾ, ಅಲ್ಲ ಬಡವರು ಪಾಪ ಇನ್ನೊಂದು 200 ರೂಪಾಯಿ ಕೊಟ್ಬಿಡೋಣ, ಕೊಟ್ಬಿಡಿ ಅದು. ಅವನೋಗಿ ಹಿಂದಕ್ಕೆ ಹೋಗಿ 200 ರೂಪಾಯಿ ಕೊಟ್ಬಿಟ್ಟು, ಇಲ್ಲ ಸರ್ ಸಾಕು ಅದು ಪರವಾಗಿಲ್ಲ ಇಟ್ಕೊ ಇಟ್ಕೊ ಅಂದ್ಬಿಟ್ಟು 800 ರೂಪಾಯಿಗೆ ಅಲ್ಲಿ ಅಷ್ಟು ದೂರ ಬಂದರು. ನನಗೆ ಮಿಲ್ಟ್ರಿಯವ್ರ ಅಡುಗೆ ಅಂದರೆ ನನಗೆ ಒಂಥರ ಹೆದರಿಕೆ, ಅಂದರೆ ಅಡ್ಡಾದಿ ಅವ್ರು ಮಿಲ್ಟ್ರಿಲಿ ಏನು ಬೇಕಾದ್ರೂ ಸಪ್ಪೇನೋ ಇದೋ ಏನೋ ತಿಂತಾರೆ, ಅವ್ರಿಗೆ ರೂಢಿ ಇರ್ತದೆ, ಅವರು ಇದನ್ನು ಕಟ್ ಮಾಡೋಕ್ಕೆ ಎತ್ಕೊಂಡೋದ್ರು. ಓ ಇವ್ರದ್ದಂತೂ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಒಂದು ಬರೀ ಚಪಾತಿ ತಿನ್ಕೊಳ್ಳೋಣ ಅಂತ ಇದ್ದೆ. ಆಮೇಲೆ ಸೌದಾಗ ನಮಗೂ ತಗೊಂಬಂದು ಇಷ್ಟು ಇಷ್ಟು ಲಾಟ್ ಹಾಕ್ಬಿಟ್ರು. ನಾನು ಅಂದ್ಕೊಂಡಿದ್ದೆ ಏನೂ ಮಾಡೋಕ್ಕ ತಿನ್ನೋದಂತೂ ಮುಟ್ಟಕ್ಕೂ ಆಗಲ್ಲ ಅಂದ್ಕೊಂಡೆ, ಅಂದರೆ ಅದು ಏನು ಟೇಸ್ಟಾಗಿ ಮಾಡಿದರು ಅಂದರೆ ಅದು ಮಿಲ್ಟ್ರಿಯವರು ಅಷ್ಟು ಇದು ಮಾಡಿ ಮುತುವರ್ಜಿ ವಹಿಸಿ ಚೆನ್ನಾಗಿ ಮಾಡಿದರು ಕೆಲಸ ಮಾಡಿ. ಆಮೇಲೆ ಅಲ್ಲಿಂದ ಒಂದು ಹಳ್ಳ ಇಳಿದು ಭವಾನಿ ಸಾಗರ್, ಮಳೆ ಶುರು ಆಗ್ಬಿಡ್ತಾರೆ ಭವಾನಿ ಸಾಗರ್ ತಲುಪೋರಿಗೆ, ಅಲ್ಲೋಗಿ ಐ ಬಿ ಮಧ್ಯರಾತ್ರಿ ಅಲ್ಲಲ್ಲೇ ಎಲ್ಲಲ್ಲಿ ಸೋಫಾದಲ್ಲಿ ಜಾಗ ಇತ್ತು ಅಲ್ಲಲ್ಲೇ ಹೊರಕೊಂಡು ನಮ್ಮ ಕುಂಬಿಂಗ್ ಅಲ್ಲಿಗೆ ಮುಗೀತು. ಇವ್ರು ಅಲ್ಲಿದ್ರು ಎಲ್ಲಿ ಅವಾಗ ನಾನು ಬೇರೆ ಪುಣಜೂರ್ಲಿದ್ದಾಗ ಇವರು ಉದಯ್ ಕುಮಾರ್ ಅಂಕರಾಜು ಇವ್ರ ಟೀಮ್ ಅಲ್ಲಿ. ಈ ಬೂದಮಲೆ ರೈಡ್ ಆಯಿತು ಅದು ಮಿಸ್ ಮಾಡಿದ್ರಲ್ಲ, 8 ಫೈರ್ ಮಾಡಿಸ್ಲಿಲ್ಲ, ಅಲ್ಲಿಂದ ಕೆಲವರು ಸರೆಂಡರ್ ಆಗಿಬಿಟ್ಟು ಈ ಇವ್ರ ಹತ್ರಕ್ಕೆ ಬಂದ್ಬಿಟ್ರು. ಯಾರು ಶ್ರೀನಿವಾಸಿಯಪ್ಪ ಅವರೊಂದು ಆಶ್ರಮ ಹತ್ರ ಕಟ್ಬಿಟ್ಟು ಅಲ್ಲಿ ಅವ್ರದೇ ದುಡ್ಡಲ್ಲಿ ಅಕ್ಕಿ ಬೇಳೆ ಎಲ್ಲ ತಂದು ಹಾಕೊಂಡು ದಿನ ಬೆಳೆದ್ರೆ ಊಟ ತಿಂಡಿ ಎಲ್ಲನೂ ಅಲ್ಲಿ ಅಷ್ಟು ಜನಕ್ಕೆ ಕೂತ್ಕೊಂಡು ಉಪದೇಶಗಳು ಮಾಡೋದವರು. ಇದ್ರ ಮಧ್ಯೆ ಏನಾಗಿದೆ ಕೆಲವ್ರಿಗೆ ಅರ್ಧಂಬರ್ಧ, ಯಾಕೆಂದರೆ ಅಲ್ಲಿ ಏಟು ತಪ್ಪಿತ್ತು ಜಾಗ ಇರಲಿಲ್ಲ ಅವ್ರಿಗೆ, ಸ್ವಲ್ಪ ದಿನ ರೆಸ್ಟ್ ತಗೊಂಡು ಇವರು ಆ್ಯಟಿಟ್ಯೂಡ್ ತಿಳ್ಕೊಂಡು ಅಲ್ಲಿಗೆ ಹೋಗ್ಬಿಡೋಣ ಅನ್ನೋ ಮೂಡ್ಗಳಿತ್ತು. ಅದು ಕೆಲವ್ರಿಗೆ ಅರ್ಥ ಆಗಿತ್ತು, ಶ್ರೀನಿವಾಸ ಡಿಯಪ್ಪಗೆ ಅರ್ಥ ಆಗಲಿಲ್ಲ. ಇದ್ರ ಮಧ್ಯೆ ಶಕೀಲ್ ಅಹಮದ್ ಹರಿಕೃಷ್ಣರಿಗೂ ತಿಕ್ಕಾಟ ಬಂತು. ಇವರು 40 ಜನ ಸರೆಂಡರ್ ಆಗಿರೋರನ್ನ 28 ಜನ ಅವ್ರ ಕಸ್ಟಡಿ ಕೊಡ್ತಾ ಇಲ್ಲ ಅಂತ, ಪೊಲೀಸ್ ಕಸ್ಟಡಿಗೆ ಕೊಡಬೇಕು, ಅವರೆಲ್ಲ ಮರ್ಡರ್ ಮಾಡಿರೋರು ವೀರಪ್ಪನ ಗ್ಯಾಂಗ್ನವರು, ಇವ್ರು ಯಾಕೆ ಇಟ್ಕೊಂಡು ಅವ್ರು ಊಟ ತಿಂಡಿ ಕೊಟ್ಕೊಂಡು ಇದು ಮಾಡ್ತಾರೆ, ಆ ಉದ್ದೇಶಕ್ಕೆ ನಮಗೆ ಕೊಡಿ ನಮಗೆ ಕೊಡಿ ಅಂತ. ನಾನು ಕೊಡಲ್ಲ, ಈ ತಿಕ್ಕಾಟಗಳೇ ನಡ್ಕೊಂಡೇ ಬಂತು. ಹರಿಕೃಷ್ಣನಿಗಂತೂ ಗ್ರಿಡ್ಜ್ ಅಂದ್ರೆ ಗ್ರಿಡ್ಜ್ ಇವ್ರ ಮೇಲೆ, ಅದೇ ಯಾವ ಥರ ಅಂದರೆ ಕೊನೆಗೆ ಯಾವ ಥರ ಆಗೋಯ್ತು, ಅವ್ರ ಹತ್ರ ಗನ್ನು ಒಬ್ಬ ಏನು ಮಾಡಿದ್ದಾನೆ ಅವರು AK-47 ಎತ್ಕೊಂಡು ಇದು ಮಾಡೋಕ್ಕೆ ಹಶಪ್ ಮಾಡೋಕ್ಕೆ ನೋಡಿದ್ದ ಅಲ್ಲಿ ಸರೆಂಡರ್ ಆಗಿದ್ದವನಲ್ಲಿ, ಅದು ಗೊತ್ತಾಗಿ ಅವನ್ನ ಕೊಟ್ಬಿಟ್ರು ಕಸ್ಟಡಿಗೆ ಕೊಟ್ಟರು. ಅಲ್ಲಿ ಆ ಗನ್ನು ಅವ್ನು ಕಳ್ಳರ ಕೈಗೆ ಹೋದರೆ ಕಷ್ಟ ಆಗ್ತದೆ ರಿಕವರಿ ಮಾಡಿಬಿಡು ಅಂತ ಬೇಕು ಅಂತಾನೆ ಹರಿಕೃಷ್ಣ. ಇವ್ರ ಹತ್ರ ಇದ್ದಿದ್ದು AK-47 ಪಿಸ್ಟಲ್ ಎರಡನ್ನು ಇಸ್ಕೊಂಬಿಟ್ಟು, ಇವ್ರಿಗೆ ಬೇಕಾಗಿರಲಿಲ್ಲ ಅದು ಶ್ರೀನಿವಾಸ ಡಿಯಪ್ಪಗೆ ಅದು ಬೇಕಾಗೂ ಇರಲಿಲ್ಲ. ನಾನು ಅನ್ಕೊತಿದ್ದೆ ನಾನಾದ್ರು ಇದ್ದಿದ್ರೆ AK-47 ನನ್ನ ಹತ್ರ ಇರೋದು, ಅಂದರೆ ಯಾವತ್ತು ಅದು ಸಾವು ತಡೆಯೋಕ್ಕಾಗ್ತಿತ್ತೋ ಏನೋ ಗೊತ್ತಿಲ್ಲ. ನಾನು ಫಾಲೋ ಅಂತೂ ಮಾಡೇ ಮಾಡ್ತಿದ್ದೆ, ಅವರು ಮುಂದೆ ಹೋಗ್ಬೇಕಾದ್ರೆ ಅವರು ಯಾರನ್ನೂ ಹತ್ರ ಬಿಟ್ಕೊತಿರ್ಲಿಲ್ಲ, ನಾನು 1 ಕಿಲೋಮೀಟರ್ ಆದ್ರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಯ್ತು, ಮರಮರೆಯಲ್ಲಿ ಅವ್ರು ಹೋಗ್ತಾ ಹೋಗ್ತಾ ಹೋಗ್ತಾ. ಅಂದರೆ ಅವನಲ್ಲಿ ರೆಡಿ ಆಗಿದ್ನಲ್ಲ, ಅವ್ನು 1 ಫೈರ್ ಅಂತೂ ಮಾಡಿರೋನು ಅವ್ರ ಮೇಲೆ, ಅಂದ್ರೆ ನೆಕ್ಸ್ಟ್ ಫೈರಿಂಗ್ ಇಲ್ಲಿ AK-47 ಅಲ್ಲ,
ಸ್ವಲ್ಪ ಇನ್ನೂ ನಿಯರರ್ ಕ್ಲೋಸ್, ಇನ್ನೂ ಟಾರ್ಚರಿಂಗ್ ಮಾಡೋಕ್ಕೂ ಅವ್ರ ಹತ್ರಕ್ಕೆ ಬರೋಕ್ಕೂ ಮೊದಲೇ ಸ್ವಲ್ಪ ಇನ್ನೂ ನಿಯರೆಸ್ಟ್ ಪಾಯಿಂಟ್ಗೆ ಹೋಗ್ಬಿಟ್ರೆ ಒಂದ್ಸರಿ ಟ್ರಿಗರ್ ಆನ್ ಮಾಡಿದ್ರೆ 26 ಬುಲೆಟ್ ಬರೋರಂತ ಹೋಗ್ತದೆ. ಚಿಕ್ಕಮಗಳೂರು ಅಂದ್ರೆ ಅದ ಹೆಂಗೆ ಅಂದ್ರೆ, ಈಗ ಸುಮ್ಮನೆ ಈಗ ಯಾರು ಸಂಶಯಸ್ಥರು ಯಾರು ಆರೋಪಿಗಳು ಅಂತ ಇಡೀ ಇದು ಸರ್ಕಲ್ಲಲ್ಲಿ ಕಂಡುಹಿಡಿಯೋದು ಕಷ್ಟ. ಅದು ನಮ್ಮ ಕೆಲಸನೂ ಅಲ್ಲ. ಆ ಥರ ಅನ್ನ ಇವನು ಒಳ್ಳೆಯವನು ಇವನು ಕೆಟ್ಟವನು ಅಂತ ಕಂಪ್ಲೀಟ್ ನಾವು ಇದು ಮಾಡ್ತಾ ಕೂತ್ಕೊಳ್ಳೋಕ್ಕೆ ಅಲ್ಲಿ ಬ್ಯುಸಿ ರನ್ನಿಂಗ್ ಅದು, ಅವನು ಬ್ಯುಸಿ ಮಿಷಿನ್ ಅಲ್ಲಿ ರನ್ ಆಗ್ತಿದೆ. ಇಲ್ಲಿ ನಾವು ಅಷ್ಟು ಸ್ಲೋಗೆ ಎಸ್ ಟಿ ಎಫ್ ಟೀಮ್ ಅಷ್ಟು ಸ್ಲೋಗೆ ಇದು ಮಾಡೋಕ್ಕಾಗಲ್ಲ. ಹೋಲ್ಸೇಲ್ ಆಗಿ ಯಾರು ಸಿಗ್ತಾರೆ, ಇವನು ಸಪ್ಲೈ ಮಾಡಿದ್ದ, ಅದನ್ನು ಯಾಕೆ ಸಪ್ಲೈ ಮಾಡಿದ್ದ ಅಂತ ಕೇಳಿ ಬೆವದ ಇದು ಮಾಡ್ಕೊಳ್ಳೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಬೇರೆ ಬೇರೆ ಇನ್ಫಾರ್ಮೇಷನ್ ಬರ್ತಾನೇ ಇರೋದು, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಏನಾದ್ರು ಒಂದು ಇದಾಗ್ತಿರೋದ್ರಿಂದ ಇವ್ರನ್ನ ಇಲ್ಲಿರಲಿ ವಿಚಾರಣೆ ಮಾಡೋಣ ಅಂತ ಇಟ್ಕೊತಿದ್ರು ಡಿಟೈನ್ಡ್. ಆ ಥರ ಮಾಡ್ಕೊಂಡು ಮಾಡ್ಕೊಂಡು ಕೆಲವರು ಇನ್ನೊಂದು ಕೆಲವು ಸರಿ ಸೀರಿಯಸ್ ಆಗಿದ್ದವರು, ಇವರೆಲ್ಲ ಆಕ್ಟಿವ್ ಮೆಂಬರ್ಗಳು, ಆಕ್ಟಿವ್ ಸಪೋರ್ಟರ್ಸು, ಉದ್ದೇಶಪೂರ್ವ ಕೆಲವರು ಹೆದರಿಕೆಗೆ ಸಪೋರ್ಟ್ ಮಾಡಿರ್ತಾರೆ, ಏನಾದ್ರು ಸಪ್ಲೈ ಮಾಡಿರ್ತಾರೆ. ಯಾಕೆಂದರೆ ಒಂಟಿ ಮನೆ ಕಾಡು ಅಂಚಲ್ಲಿ ಇರೋದು ಒಂಟಿ ಮನೆಗೆ ನುಗ್ಗಿದ್ರೆ ಅವನು ಅವರು ಅನಿವಾರ್ಯವಾಗಿ ಮಾಡಲೇಬೇಕದು. ಇನ್ನು ಇರೋದು ಅಕ್ಕಿ ಎಷ್ಟಿದೆಯಾ, ಒಂದು ಒಂದು ಟಿನ್ ಇದೆ ಟಿನ್ನೇ ಕೊಟ್ಬಿಡು, ಬೆಳೆ ಎಷ್ಟಿದೆ ಅಷ್ಟು ಕೊಟ್ಬಿಡು, 10,000 ತಗೋ, ಈಗ ಕೊಟ್ಬಿಟ್ಟು ಹೋಗೋನು. ಈ ಪಕ್ಕದ ಮನೆಯವನು ಏನು ಮಾಡೋದು, ಹೊಟ್ಟೆವರಿಗೆ ಇವನು ಒರಿಜಿನಲ್ ಪಾರ್ಟಿ ಅಂತಲೇ ಸಪ್ಲೈ. ಈಗ ಏನೋ ಅಕ್ಕಪಕ್ಕ ಜಮೀನು ವಿಚಾರದ ಏನೋ ವ್ಯಾಜ್ಯ ಇರ್ತದೆ, ಆ ಇದರಲ್ಲಿ ಈ ಲಿಂಕ್ ಮಾಡೋದು ಹೆಂಗೆ ಅಂದರೆ ಅವನು ಇವನೇ ಒರಿಜಿನಲ್ ಪಾರ್ಟಿ, ಆವಾಗವಾಗ ಸಪ್ಲೈ ಮಾಡ್ತಿರ್ತಾನೆ ಅಂತ ಸುಳ್ಳು ಸುದ್ದಿ ಹಬ್ಬಿಸ್ಬಿಡೋದು. ಇವರು ಅದು ಅಷ್ಟು ವಿಚಾರಣೆ ಮಾಡೋಕ್ಕೆ ಟೈಮ್ ಇರೋಲ್ಲ, ಮಾಡಿದ ನಿಜ ಒಪ್ಕೊಂಡಿರ್ತಾನೆ, ಬಾಲಿ ಕೂತಿರು ಈ ಥರ ಆಗಲೂ. ಅದೇ ಒರಿಜಿನಲ್ ಪಾರ್ಟಿಗಳಿಗೆ ಆಗಿದೆ, ಕೆಲವು ಸರಿ 2-3 ಜನ, 2-3 ಅಂದರೆ ಒಂದು 5-6 ಇನ್ನೋಸೆಂಟ್ಗಳಿಗೂ ಡ್ಯಾಮೇಜ್ ಆಗಿರ್ಬೋದು. ಅದೇ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ, ಹಂಟೆಡ್ ಬಿಲ್ಡಿಂಗ್ ಇದು, ಅಲ್ಲಿ ಎಲ್ಲರೆದುರಿಗೆ ಅದು ಈಗ ಒಬ್ರಿಗೊಬ್ಬರು ವಿಚಾರಣೆ ಅಂದರೆ ಏನದು ಓಪನ್ನಾಗಿ ನಾವು ಅಲ್ಲಿ ಇದು ಮಾಡೋಕ್ಕಾಗಲ್ಲ. ಇನ್ನು ಪೊಲೀಸ್ ಕಸ್ಟಡಿ ಅಂತಂದರೆ ಪೊಲೀಸ್ ಇದು ರಿಮ್ಯಾಂಡ್ ಇದರಲ್ಲೂ ಮಾಡೋಕ್ಕಾಗಲ್ಲ, ಅದು ಪ್ರೈವೇಟ್ ಆಗಿರ್ತದೆ, ಹಾಂಟೆಡ್ ಜಾಗ. ಅಲ್ಲಿ ಯಾರ ಮೇಲಾರು ಅವರು ಈಗ ಕೆಲವರು ಹೆಸರು ಹೇಳೋಕ್ಕೆ ಹೆದರ್ತಾರೆ, ಇಂಥವ್ರು ಮಾಡಿದ ಅಂಥವ್ರು ಮಾಡಿದ ಅಂತ. ಇಲ್ಲೆಲ್ಲ ಓಪನ್ ಪೊಲೀಸ್ ಸ್ಟೇಷನ್ನಲ್ಲಿ ಮಾತಾಡ್ತಂದರೆ ಅದು ನನ್ನ ಹೆಸರು ಹೇಳ್ದ ಇವ್ರ ಹೆಸರು ಹೇಳ್ದ ಇವೆಲ್ಲ ಬರ್ತವೆ. ಅದಕ್ಕೆ ಇಲ್ಲಿ ಕಂಪ್ಲೀಟ್ಲಿ ಒಂದು ಇದು ಹಾಂಟೆಡ್ ಜಾಗ, ಅಲ್ಲಿ ಏನೇನು ವಿಚಾರ ತೆಗಿಬೇಕೋ ಅದನ್ನು ತೆಗೆದುಬಿಟ್ಟು ನೆಕ್ಸ್ಟ್ ಅರೆಸ್ಟ್ಗಳಿಗೆ ಆ ಜಾಗ ಹೇಳೋ ಜಾಗಗಳಿಗೆ ಅರೆಸ್ಟ್ ಅಲ್ಲಿ ಹೋಗಿ ಅವ್ರನ್ನ ಎತ್ತಾಕೊಂಡ್ಬಿಡೋರು. ಹಾಂ, ಮುತ್ತುಲಕ್ಷ್ಮಿದು ಅಲ್ಲಿಗೆ ಎಂಡಾಯ್ತಲ್ಲ, ಮಿಂಚುಗುಳಿ ಇದರಲ್ಲಿ ನೀವು ಅಲ್ಲಿಗೆ ಪುಣಜೂರ್ಗೆ ಹೋಗಿದ್ರಿ ಅಂದ ತಕ್ಷಣ ಅಲ್ಲಿ ಲಿಂಕ್ ಬರ್ತೋಗ್ತದೆ ನನಗೆ. ಅಲ್ಲಿ ಅವನು ಇನ್ನೂರು ಎಮ್ಮೆ ಇಟ್ಕೊಂಡು ಇದು ಮಾಡ್ಕೊಂಡು ಹಾಲೆಲ್ಲ ಕರ್ಕೊಂಡಿದ್ದ. ಅಲ್ಲಿ ಮಿಂಚುಗುಳಿ ಅನ್ನ ಇನ್ನೊಂದು ಯಾವುದು ಫಾರೆಸ್ಟ್ ಇರಬಾರ್ದು, ಎರಡು ಇರಲಿ, ಅಲ್ಲಿ ಇವರು ರಾಕೆಟ್ ಲಾಂಚರ್ ಫೈರ್ ಆಗಿದೆ. ಅಲ್ಲಿ ಇವರೇನು ತಿಳ್ಕೊಂಡ್ರು, ವೀರಪ್ಪನ್ ಟೀಮ್ ಫುಲ್ ಇದೆ ಅಂತ ತಿಳ್ಕೊಂಡ್ರು. ಅಲ್ಲಿದ್ದದ್ದು ಅರ್ಜುನ, ಇನ್ನೊಬ್ಬ ಹುಡುಗ ಚಿನ್ನ ಏನು ಕುಟ್ಟಿ ವೀರಪ್ಪನ್ ಮುತ್ತುಲಕ್ಷ್ಮಿ, ಇವರೇ ಇಷ್ಟೇ ಜನ ಇದ್ದದ್ದು. ಅವನು ಕೇರಳಕ್ಕೆ ಹೋಗಿದ್ದ, ಕೇರಳ ಆಮೇಲೆ ಪ್ಲಸ್ ಇನ್ನು ಇನ್ನೂ ಕೆಲವರು ಹೇಳ್ತಾರೆ ದುಡ್ಡು ತರ ದುಡ್ಡು ಕೆಲವು ಕಡೆ ಔಸ್ ಇಟ್ಟಿದ್ದನ್ನ ಅದನ್ನು ಎತ್ಕೊಂಬರಕ್ಕೆ ಹೋಗಿದ್ದ. ಅವನು ಅವನು ಅರ್ಜುನನ ನಂಬ್ತಿರಲಿಲ್ಲ ಅಂತ ಜಾಸ್ತಿ, ಅವನೊಂದು ಸ್ವಲ್ಪ ಇದು ಡೇಂಜರಸ್ ಅಂತ, ಅದರಿಂದ ಅವನೇ ಹೋಗಿದ್ದ ಅಂತ ಇನ್ಫಾರ್ಮೇಷನ್. ಅಲ್ಲಿ ಫೈರ್ ಆದಾಗ ಎಲ್ಲ ಈ ಅರ್ಜುನ ಒಂದು ಕಡೆ, ಇವಳೊಂದು ಕಡೆ, ಆ ಹುಡುಗ ಒಂದು ಕಡೆ ದಿಕ್ಕಾಫಲಾಗಿ ತಪ್ಪಿಸ್ಕೊಂಡ್ರು. ಹುಡುಗ ಹೋಗಿ ಎಸ್ ಟಿ ಎಫ್ನವ್ರಿಗೆ ದಿಂಬಂ ಇವ್ರಿಗೆ ಸಿಕ್ಕದ. ಇವಳು ಪುಣಜೂರು ಕಡೆಗೆ ಬಂದಿದ್ದಾಳೆ, ಪುಣಜೂರು ಕಡೆಗೆ ನಡ್ಕೊಂಡು ಊಟ ಇಲ್ಲ, ನಡ್ಕೊಂಡು ನಡ್ಕೊಂಡು ಕಾಡು ಹತ್ತಿ ಬರಬೇಕಾದ್ರೆ ಈ ಹುಡುಗರು ಎಮ್ಮೆ ಮೇಂಟೈನ್ ಮಾಡ್ತಿದ್ರಲ್ಲ ಅದು ಇವೊಂದು ಮುತ್ತೇಗೌಡಂದು, ಅವ್ರು ಅಲ್ಲಿಗೆ ಆ ಕಡೆಗೆ ಹೋಗೋಕ್ಕೆ ನೋಡಿದ್ದಾರೆ, ಇವಳು ಅಲ್ಲಿ ಬಂದು ಬೀಳೋದನ್ನು ನೋಡಿದ್ದಾರೆ. ಆಮೇಲೆ ಎತ್ಕೊಂಡೋಗಿ ಅವರ ಶೆಡ್ ಇದೆಲ್ಲ ಅಲ್ಲಿ ಅವಳಿಗೆ ಏನೋ ತಿನ್ನಕ್ಕೇನೋ ಕೊಟ್ಟು ಎಲ್ಲ ಮಾಡಿದ್ದಾರೆ, ಹಾಲು ಗೀಲು ಏನೇನೋ ಇದು ಮಾಡಿ ಆಮೇಲೆ ಇದು ಮಾಡಿದ್ದಾರೆ ಅತ್ಯಾಚಾರ ಆರು ಜನ ಹುಡುಗರು ಮುತ್ತುಲಕ್ಷ್ಮಿಗೆ. ಅಲ್ಲಿ ಇವರು ಅದೇ ಮುತ್ತೇಗೌಡನ ಹುಡುಗರು ಮರ್ಡ್ರಾಗ ಕಾರಣ ಅದೇ. ಅಲ್ಲಿ ಅವನ ಮುತ್ತೇಗೌಡನ ಜೊತೆಗೆ ಅಲ್ಲಿ ಊರಿಗೆ ನುಗ್ಗಿ 6 ಜನಕ್ಕೆ ಹೊಡೆದ್ನಲ್ಲ ಅದಕ್ಕೆ ಕಾರಣ ಅದೇ. ಆಮೇಲೆ ಏನು ಮಾಡಿದ್ರು ಕೊನೆ ಹೇಳಿದಲ್ಲ ಹೆಸರುಗಳು, ನಾನು ಮುತ್ತುಲಕ್ಷ್ಮಿ ವೀರಪ್ಪನ ಹೆಂಡತಿ ಅಂತ. ಆಗ ಏನು ಮಾಡಿದ್ರು ಬೆಚ್ಚಬಿದ್ದಾರೆ ಎಲ್ಲ, ಶೇಕ್ ಆಗಿಬಿಟ್ಟಿದ್ದಾರೆ ವೀರಪ್ಪನ ಹೆಂಡತಿ ಅಂತ ಕಡೆನೆ. ಸರಿ, ನನಗೆ ಮಿಂಚುಗುಳಿ ಅದೇ ಫಾರೆಸ್ಟಿಗೆ ತಗೊಂಡೋಗ್ಬಿಟ್ಬಿಡಿ, ಅಲ್ಲಿಂದ ನನಗೆ ದಾರಿ ಗೊತ್ತು, ಅಲ್ಲಿ ನಮ್ಮ ಕಡೆಯವರೆಲ್ಲ ಇದ್ದಾರೆ ಅಂತ ಹೇಳಿದರು.
ಇವರು ಅವಳನ್ನ ಅಲ್ಲಿಗೆ ಬಿಟ್ಬಿಡೋಕ್ಕೆ ಬರ್ತಾ ಇದ್ದಾರೆ ಕರ್ಕೊಂಡು. ದಾರಿ ಮೂರು ಜೀಪ್ ಬಂದ್ಬಿಡ್ತು ಎಸ್ ಟಿ ಎಫ್ ಅಡ್ಡ ದಿಂಬಂ ಕಡೆಗೆ ಹೊರಟಿದೆ ಅಲ್ಲಿಂದ, ಅಲ್ಲಿಂದ ಬೆಟ್ಟದಿಂದ ಇಲ್ಲಿ ಅಡ್ಡ ಬಂತಲ್ಲ. ಇನ್ನೇ ನೆವ ಏನು ಹೇಳ್ತಾರೆ, ಬೈಲಿದೆ ಓಪನ್ ಸ್ಪೇಸು, ಬಂದ್ಬಿಟ್ಟು ಬೈಲಿಗೆ ಬಂದ್ಬಿಟ್ಟಿದ್ದಾರೆ ಇವರು ಅವಳನ್ನ ಕರ್ಕೊಂಡು. ಕಾಡಿದ್ರೆ ಕಾಡನ್ನು ಮರದಿಂದ ಅವಿಸ್ಕೋಬೋದಾಗಿತ್ತು, ಇಲ್ಲಿ ಚಾನ್ಸೇ ಇಲ್ಲ. ತಿರುಗಿ ಅವಳನ್ನ ತಗೊಂಡೋಗಿ ಜೀಪ್ ಮುಂದೆ ನಿಲ್ಲಿಸಿ, ಸರ್ ಯಾರು ವೀರಪ್ಪನ ಹೆಂಡತಿ ಅಂತೆ ಮುತ್ತುಲಕ್ಷ್ಮಿ ಅಂತ ಕಸ್ಟಡಿಗೂ ಕೊಟ್ಬಿಟ್ರು. ಈ ಎರಡನೇ ಅಫೆನ್ಸ್ ಮಾಡಿದವರು ಅದಾಯಿತು. ಇವಳು ಹೋಗಿ ಅದೇನು ಕತೆ ಹೇಳಿಲ್ಲ, ಅದೇನು ಯಾವ ಥರ ಹೇಳ್ಕೊಳ್ಳ ಗೊತ್ತಿಲ್ಲ ವೀರಪ್ಪನ ಹತ್ರ. ಇದು ಇನ್ಸಿಡೆಂಟ್ ನಡೆದಿರೋದು ನನಗೆ, ನಾನು ಪುಣಜೂರ್ಲಿ ಇದ್ನಲ್ಲ, ನಾನು ಅದನ್ನೆಲ್ಲ ಟ್ಯಾಪ್ ಮಾಡಿ ವಿಚಾರ ತಗೊಂಡೆ ಅಲ್ಲಿಗೆ. ಅದು ಆಮೇಲೆ ಅಲ್ಲಿಗೆ ಒಂದು ದಿನ ನುಗ್ಗಿದ್ದಾನೆ, ನುಗ್ಗಿಬಿಟ್ಟು ಮುತ್ತೇಗೌಡನ್ನ, ಮುತ್ತೇಗೌಡ ಪಾಪ ಅವನು ಆ ಊರು ಬಿಟ್ಟೆ ಎಲ್ಲಿಗೂ ಬರಲ್ಲ, ಅವನು ಮನೆ ಬಿಟ್ಟೆ ಎಲ್ಲಿಗೂ ಬರಲ್ಲ, ಅವನು ಬೆಟ್ಟ ಗುಡ್ಡ ಅಂತೂ ಹತ್ತದೇ ಇಲ್ಲ. ಅವನು ಹೊಡೆದಾಕಿ ಇನ್ನು ಮಿಕ್ಕಿದ ಹುಡುಗರನ್ನ ಅಟ್ಟಾಡಿಸಿ ಎಷ್ಟು ಎಲ್ಲರಿಗೂ ಆರು ಜನಕ್ಕೆ ಹೊಡೆದಾಕಿದ್ದಾನೆ.